ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಎಂಜಿ ಮೋಟಾರ್ ಇಂಡಿಯಾ ಕಂಪನಿಯು 2020 ಆಟೋ ಎಕ್ಸ್ಪೋದಲ್ಲಿ ಪರ್ಫಾರ್ಮೆನ್ಸ್ ಸೆಡಾನ್, ಪೂರ್ಣ ಗಾತ್ರದ ಎಸ್ಯುವಿ, ಎಂಪಿವಿ ಸೇರಿದಂತೆ ಹಲವು ಹೊಸ ಮಾದರಿಗಳನ್ನು ಪ್ರದರ್ಶಿಸಿತ್ತು. ಹೀಗೆ ಪ್ರದರ್ಶಿಸಲಾದ ಮಾದರಿಗಳಲ್ಲಿ ಎಂಜಿ G10 ಎಂಪಿವಿ ಸಹ ಸೇರಿತ್ತು. ಈ ಎಂಪಿವಿಯನ್ನು ವಿವಿಧ ಮಾರುಕಟ್ಟೆಗಳಲ್ಲಿ ಮ್ಯಾಕ್ಸಸ್ G10 ಎಂದು ಸಹ ಕರೆಯಲಾಗುತ್ತದೆ. ಎಂಜಿ ಮೋಟಾರ್ಸ್ ಇತ್ತೀಚೆಗಷ್ಟೇ ಚೀನಾ ಮಾರುಕಟ್ಟೆಯಲ್ಲಿ ಹೊಸ ತಲೆಮಾರಿನ G10 ಎಂಪಿವಿಯನ್ನು ಬಿಡುಗಡೆಗೊಳಿಸಿದೆ. ಈ ಮಾದರಿಯು ಮುಂದಿನ ವರ್ಷ ಭಾರತದಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಗಳಿವೆ. ಚೀನಾ ಮಾರುಕಟ್ಟೆಯಲ್ಲಿ ಈ ಎಂಪಿವಿಯ ಬೆಲೆ 15 ಲಕ್ಷ ರೂಪಾಯಿಗಳಾಗಿದೆ. ಭಾರತದಲ್ಲಿ ಬಿಡುಗಡೆಯಾದ ನಂತರ ಈ ಎಂಪಿವಿಯ ಬೆಲೆ ಇನ್ನಷ್ಟು ಹೆಚ್ಚಾಗಲಿದೆ. ಎಂಜಿ G10 ಪೂರ್ಣ ಗಾತ್ರದ ಎಂಪಿವಿ ಆಗಿದ್ದು, ಕಿಯಾ ಕಾರ್ನಿವಾಲ್ ಅಂತೆ ಈ ಎಂಪಿವಿಯನ್ನು ವಿವಿಧ ಸೀಟು ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. 9 ಪ್ರಯಾಣಿಕರಿಗಾಗಿ 4 ಸಾಲಿನ ಸೀಟುಗಳನ್ನು ನೀಡಲಾಗಿದೆ. ಎಂಜಿ G10 ಎಂಪಿವಿ ದೇಶೀಯ ಮಾರುಕಟ್ಟೆಯಲ್ಲಿ ಪ್ರೀಮಿಯಂ ಎಂಪಿವಿ ಆಗಿ ಬಿಡುಗಡೆಯಾಗಲಿದ್ದು, ಕಿಯಾ ಕಾರ್ನಿವಾಲ್ಗೆ ಪೈಪೋಟಿ ನೀಡಲಿದೆ. 2020 ಎಂಜಿ G10 ಎಂಪಿವಿಯನ್ನು ಚೀನಾದ ಹೊಸ ಮಾಲಿನ್ಯ ನಿಯಮಗಳಿಗೆ ಅನುಗುಣವಾಗಿ 2 ಇಂಜಿನ್ ಆಯ್ಕೆಗಳಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಭಾರತದಲ್ಲಿ ಈ ಎಂಪಿವಿಯನ್ನು BS6 ಮಾಲಿನ್ಯ ನಿಯಮಗಳಿಗೆ ಅನುಗುಣವಾಗಿ ಬಿಡುಗಡೆಗೊಳಿಸಲಾಗುವುದು. ಈ ಎಂಪಿವಿಯಲ್ಲಿರುವ 2.0 ಲೀಟರಿನ ಪೆಟ್ರೋಲ್ ಇಂಜಿನ್ 223 BHP ಪವರ್ ಹಾಗೂ 350 NM ಟಾರ್ ಉತ್ಪಾದಿಸುತ್ತದೆ. ಈ ಎಂಜಿನ್ನಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅಥವಾ 6 ಸ್ಪೀಡಿನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಳವಡಿಸಲಾಗುವುದು. ಇನ್ನು 2.0 ಲೀಟರಿನ ಡೀಸೆಲ್ ಇಂಜಿನ್ 162 BHP ಪವರ್ ಹಾಗೂ 375 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ನಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಥವಾ 8 ಸ್ಪೀಡಿನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುವುದು. G10 ಎಂಪಿವಿಯ ಕ್ಯಾಬಿನ್ ಅನ್ನು ಅಪ್ಡೇಟ್ ಮಾಡಲಾಗಿದ್ದು, 7 ಸೀಟುಗಳ ಜೊತೆಗೆ ಹೆಚ್ಚುವರಿ ಆಯ್ಕೆಯಾಗಿ 8 ಸೀಟುಗಳನ್ನು ನೀಡಲಾಗುತ್ತದೆ. ಈ ಹೊಸ ಎಂಪಿವಿ LED ಹೆಡ್ ಲ್ಯಾಂಪ್, ಹಿಂಭಾಗದ ಪ್ರಯಾಣಿಕರಿಗಾಗಿ ದೊಡ್ಡ ಗಾತ್ರದ ಸ್ಪ್ಲಿಟ್ ಸನ್ರೂಫ್, ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಮಲ್ಟಿ ಫಂಕ್ಷನ್ ಸ್ಟೇರಿಂಗ್ ವೀಲ್, ಹೊಸ ಕನೆಕ್ಟಿವಿಟಿ ಟೆಕ್ನಾಲಜಿ, ಕ್ಲೈಮೇಟ್ ಕಂಟ್ರೋಲ್, ವಿದ್ಯುತ್ ಚಾಲಿತ ರೇರ್ ಸ್ಲೈಡಿಂಗ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಎಂಜಿ ಮೋಟಾರ್ ಕಂಪನಿಯು 2020 ಜುಲೈ ತಿಂಗಳಿನಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಎಕ್ಟರ್ ಪ್ಲಸ್ ಎಂಬ ಹೊಸ ವಾಹನವನ್ನು ಬಿಡುಗಡೆಗೊಳಿಸಲಿದೆ. ಎಕ್ಟರ್ ಪ್ಲಸ್ ಸ್ಟ್ಯಾಂಡರ್ಡ್ SUV ವಿಸ್ತೃತ ಆವೃತ್ತಿಯಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.